ಪಾಸಿಟಿವ್. ಒಂದು ಪಾಪನ ಮರೆ ಮಾಚೋಕೆ ಮತ್ತೊಂದು ಪಾಪ ಮಾಡೋದು ಸರಿ ಅಲ್ಲ ಅವಕಾಶ. ಇವತ್ತು ಅಂತ ಸಮಯ ನನ್ನ ಲೈಫ್ ಬಂದಿದೆ. ಆ ಅವಕಾಶನ ಮಿಸ್ ಮಾಡ್ಕೊಳ್ಳೋಷ್ಟು ಫೂಲ್ ಅಲ್ಲ ಈ ಅವಕಾಶ. Never give your opponent a second chance. You may not survive the counter. Yelru avu suicide ankonidare. The real truth is, those are murders. In fact, homicide. ವರ್ಷದಿಂದ ನಾನು ಸಿನಿಮಾ ರಂಗದಲ್ಲಿದ್ದೆ, ಬಟ್ ಏನು ಸಾಧನೆ ಮಾಡಕ್ ಆಗಿಲ್ಲ. ಸೊ 2007 ಅಲ್ಲಿ ನಾನು ಏನೋ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಮಾಡೋಣ ಅಂತ ರಿಜಿಸ್ಟರ್ ಮಾಡ್ಕೊಂಡೆ. ನಾನು ಅವತ್ತು ನಾನು ಮಾಡ್ಲಿಕ್ಕೆ ಆಗಿಲ್ಲ, ಅವತ್ತಿಂದ ಇದುವರೆಗೂ ಮಾಡ್ಲಿಕ್ಕೆ ಆಗಿಲ್ಲ. ಸೊ 2023 ನಲ್ಲಿ ನಮ್ಮ ಸ್ನೇಹಿತರು, ಒಂದು 30 ವರ್ಷದ ಸ್ನೇಹಿತರು ರಮೇಶ್ ಕೃಷ್ಣ ಅವರು, ಅವರೊಂದು ಸದಭಿರುಚಿಯ ಒಂದು ಚಿತ್ರ ಅಂದ್ರೆ ಎಲ್ಲ ಒಂದು ಮಕ್ಕಳಿಗೆ, ಒಂದು ಯುವ ಜನಾಂಗಕ್ಕೆ ಮತ್ತು ಪೇರೆಂಟ್ಸ್ಗೆ, ಮೇಜರ್ ಆಗಿ ಪೇರೆಂಟ್ಸ್ಗೆ, ಇದು ಅವ್ರಿಗೆ ಒಂದು ಅವೇರ್ನೆಸ್ ಕೊಡುವಂಥ ಒಂದು ಚಿತ್ರ ಇದು. ಅದರದ್ದು ಏನು ಮುಂದೆ ರಿಲೀಸ್ ಆಗುತ್ತೆ ಅದನ್ನು ನೋಡಿ ಅಟ್ಲೀಸ್ಟ್ ಎಲ್ಲರೂ ನಮಗೆ ಒಂದು ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಬೇಡ್ಕೊಳ್ತೀನಿ. ಮಾತಾಡೋದಕ್ಕಿಂತ ಮುಂಚೆ ಒಂದು ಪ್ರಶ್ನೆ, 10 ಅಥವಾ 15 ಪೋಸ್ಟ್ ಇರುತ್ತೆ ಅಂತ, ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಗೋಸ್ಕರ ನಾನು ಮಾತಾಡ್ತಾ ಇರೋದು ಈ ಮಾತು. 10 ಅಥವಾ 15 ಪೋಸ್ಟ್ ಇರುತ್ತೆ ಅಂತ ನಮ್ಗೆಲ್ಲರಿಗೂ ಗೊತ್ತಿರುತ್ತೆ, 15 ಪೋಸ್ಟ್ ಖಾಲಿ ಇರ್ಬೋದು ಅಂತ. ಆದರೂ ಕೂಡ 1,000 ಜನ 1,500 ಜನ ಬಂದು ಎಕ್ಸಾಮ್ನ ಬರೀತಾರೆ, ಕಷ್ಟಪಟ್ಟು ಎಕ್ಸಾಮ್ ಬರೀತಾರೆ. ಎಲ್ಲರಿಗೂ ಗೊತ್ತಿರುತ್ತೆ, ಎಕ್ಸಾಮ್ ಬರೆಯೋರಿಗೆಲ್ಲ ಗೊತ್ತಿರುತ್ತೆ 10 ಅಥವಾ 15 ಪೋಸ್ಟ್ ಇರೋದು ಅಂತ. ಆದ್ರೂ ಆ 15 ನಾನು ಒಬ್ಬ ಅಂತ ಎಲ್ಲರೂ ಅನ್ಕೋತಾ ಇರ್ತಾರೆ. ಎಲ್ಲರೂ 15 ಏಯ್ ನಾನು ಏಯ್ ನಂದು ಹಾಗೆ ಆಗುತ್ತೆ, ಸಖತ್ತಾಗಿ ಬರೆದಿದ್ದೀನಿ, ನಂದು ಹಾಗೆ ಆಗುತ್ತೆ ಅಂತ ಎಲ್ಲರೂ ಅನ್ಕೋತಾರೆ. ಅದೇ ರೀತಿನೂ ಇವತ್ತಿನ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಹಾಗಾಗಿದೆ ಸರ್. ಕೆಲವೇ ಚಿತ್ರಗಳು ಮಾತ್ರನೇ ಜನ ತಗೊಳ್ತಾ ಇದ್ದಾರೆ, ಮಿಕ್ಕಿದ್ದಕ್ಕೆ ಜನ ಥಿಯೇಟರ್ಗೆ ಬರ್ತಾನೆ ಇಲ್ಲ. ಯಾಕೆ ಅನ್ನೋದು ಗೊತ್ತಿಲ್ಲ. ನಾವೂ ನೋಡಿ ಆ ಪರಿಸ್ಥಿತಿನಲ್ಲೇ ಆ 15 ನಾವು ಒಬ್ಬರು ಆಗ್ತೀವಿ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಈ ಚಿತ್ರನ ನಾನು ಪ್ರೊಡ್ಯೂಸರ್ಗೆಲ್ಲ ಫಸ್ಟಲ್ಲೇ ಹೇಳಿದ್ದೀನಿ, ಏನೋ ಇದೊಂದು ಕಲಿಕೆಗೆ ಅವಕಾಶ ಅಷ್ಟೇ ಇದು ಅಂದ್ಬಿಟ್ಟು. ಯಾಕೆಂದ್ರೆ ಬಿಸ್ನೆಸ್ ಅನ್ನೋದು ತುಂಬ ಕಷ್ಟ ಇದೆ. ಸಿನಿಮಾ ಮಾಡೋದು ನಾವು ಕಷ್ಟಪಟ್ಟು ಹೋರಾಟ ಮಾಡಿ ನಮಗೆ ನಮ್ಮ ಪ್ರತಿಭೆನ ತೋರಿಸ್ಕೊಳ್ಬೇಕು ಅಂತ ನಾಯಕರಾಗಲಿ ನಾಯಕಿಯರಾಗಲಿ ಎಲ್ಲರೂ ನಾವೆಲ್ಲ ಕಷ್ಟಪಟ್ಟು ಮಾಡ್ತೀವಿ. ಬಟ್ ಅದನ್ನು ರಿಲೀಸ್ ಮಾಡೋದಿದೆಯಲ್ಲ ಸರ್ ಇವತ್ತು, ಅದು ತುಂಬಾನೇ ಕಷ್ಟವಾದ ಕೆಲಸ ಆಗ್ಬಿಟ್ಟಿದೆ. ಚಿಕ್ಕ ವಯಸ್ಸಿಂದ ಸಿನಿಮಾನೇ ಹುಚ್ಚು, ಸಿನಿಮಾ ಅಂದ್ರೆ ಆ ಥಿಯೇಟ್ರು, ಆ ಗೋಜಲು, ಆ ಇದು, ಆ ಸದ್ದು ಗದ್ದಲ, ಅದನ್ನ ಎಂಜಾಯ್ ಮಾಡಿಕೊಂಡು ನಾವೆಲ್ಲ ಸಿನಿಮಾಗಳು ನೋಡ್ಕೊಂಡು ಬಂದಿರೋದು. ಸೊ ಇವತ್ತು ಆ ಪರಿಸ್ಥಿತಿ ಕನ್ನಡ ಚಿತ್ರರಂಗದಲ್ಲಿ ಎಲ್ಲಿನೂ ಕಾಣಿಸ್ತಾ ಇಲ್ಲ ಸರ್. ನಾನು ಎಲ್ಲೋ ಒಂದ್ ಕಡೆ ಇದನ್ನ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಕನ್ನಡ ಚಿತ್ರರಂಗದ ದಿಗ್ಗಜರೆಲ್ಲ ಖಂಡಿತವಾಗ್ಲೂ ಒಂದಾಗ್ತಾರೆ ಅಂತ ಒಂದು ನಂಬಿಕೆ ನನಗಿದೆ. ಒಂದಾಗಿ ಇದಕ್ಕೇನೋ ಒಂದು ಕರೆಕ್ಟ್ ಸೊಲ್ಯೂಷನ್ ನ ಕಂಡುಕೊಂಡು ಮತ್ತೆ ಜನಗಳು ಥಿಯೇಟರ್ನ ಹತ್ರ ಮುಖ ಮಾಡುವಂತೆ ನಮ್ಮ ಎಲ್ಲ ಕನ್ನಡ ಚಿತ್ರರಂಗದ ದಿಗ್ಗಜರು ಮಾಡ್ತಾರೆ ಅನ್ನೋ ಒಂದು ಭರವಸೆ ನಂಬಿಕೆ ನಾವೆಲ್ಲರೂ ಇಟ್ಕೊಂಡಿದ್ದೀವಿ ಸರ್. I wanna give you life.
ನಿನಗೆ ಸರಂ ಚಂದ್ರನೂರಿಗೆ ಹೋಗಿ ಬಾಳುವ ಅಲ್ಲಿ ಮಾಡುವ ರಾಜಭಾರವ ಪ್ರೇಮ ಲೋಕವ ಕತ್ತಿಯಾಳುವ ನಮ್ಮ ಬಾವುಟ ನೆಟ್ಟು ನೋಡುವ ಬಂದ್ರೆ ಸೂಪರ್ ಆಗಿರ್ತಪ್ಪ ಮಾತಾಡಿದಪ್ಪ ಸರ್, ನಾನು ಮಂಡ್ಯ ರಮೇಶ್ ಅವರ ನಟನ ಸ್ಟೂಡೆಂಟ್. ಸೊ ಆ ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಬಂದಿತ್ತು ಈ ತರ ನಾಯಕ್ ನಟರಿಗೆ ಹುಡುಕಾಟ ಇದೆ ಅಂತ. ಸೊ ನನ್ನ ಪ್ರೊಫೈಲ್ನೆಲ್ಲ ಕಳಿಸಿದೆ, ರಮೇಶ್ ಕೃಷ್ಣ ಸರ್ಗೆ ಇಷ್ಟ ಆಯ್ತು, ಆಮೇಲೆ ಕರೆಸಿದ್ರು, ಮಾತಾಡಿ ಅವರು ಒಂದು ಆಡಿಷನ್ ತಗೊಂಡ್ರು, ಅದರಲ್ಲಿ ನನ್ನ ಇಷ್ಟಪಟ್ಟರು. ಸೊ ಹಂಗಾಗಿ ಜರ್ನಿ ಶುರು ಆಯ್ತು ಸರ್. ಮಾತು ಎಲ್ಲರಿಗೂ ನಮಸ್ಕಾರ, ನಾನು ವಿಹಾನಿ, ನಾನು ಮೂಲತಃ ಮಂಡ್ಯದವಳು. ನಾನು ಆಕ್ಚುಲಿ ಫಿಲ್ಮ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದಲ್ಲ, ಅಥವಾ ನಾನು ಚಿಕ್ಕ ವಯಸ್ಸಿಂದ ಕಲ್ತು ಆ ಥರ ಏನಿಲ್ಲ. ನಾನು ಮೆಡಿಕಲ್ ಸ್ಟೂಡೆಂಟ್ ಆ್ಯಕ್ಚುಲಿ. ನನಗೆ ಫಿಲಮಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ಅದರಿಂದ ನಾನು ನವರಸ ನಟನಾ ಅಕಾಡೆಮಿಗೆ ಹೋಗಿ ಜಾಯ್ನ್ ಆದೆ. ಅದಾದ ನಂತರ ಶಾರ್ಟ್ ಮೂವೀಸ್ಗಳನ್ನ ಮಾಡ್ತಾ ಇದ್ದೆ. ತಕ್ಷಣ ಆವಾಗ ಒಂದು ಮೆಸೇಜ್ ಬಂತು, ಸರ್ ಅವರು ಆಡಿಷನ್ ಮಾಡ್ತಿದ್ದಾರೆ ಅಂತ ಹೇಳಿ. ಆವಾಗ ಮಾಲು ಶ್ರೀನಿವಾಸ್ ಸರ್ ಅವರು, ಇಲ್ಲ ನೀನು ಆಡಿಷನ್ ಕೊಡು, ಸೊ ನೀನು ಸೆಲೆಕ್ಟ್ ಹಾಗೆ ಆಗ್ತೀಯ ಅಂತ ಹೇಳಿ ಅವರೇ ಕರ್ಕೊಂಬಂದು ಆಡಿಷನ್ಗೆ ಆಡಿಷನ್ ಕೊಡಿಸಿದ್ರು. ಸೊ ಅದಾದಮೇಲೆ ಸರ್ ಫೋನ್ ಮಾಡಿ ನೀವು ಸೆಲೆಕ್ಟ್ ಆಗಿದ್ದೀರಾ ಹೀರೋಯಿನ್ಗೆ ಅಂತ ಹೇಳಿದ್ರು. ನಾನು ತುಂಬ ಥ್ಯಾಂಕ್ಸ್ ಸರ್, ನೀವು ಅಷ್ಟು ಇಷ್ಟಪಟ್ಟು ಆ ಪಾತ್ರನ ಬರೆದಿದ್ದೀರಾ, ಅದನ್ನ ನನ್ನ ನಂಬಿ ನೀವು ನನ್ನ ಕೈ ಕೊಟ್ಟು ನನ್ನ ಕೈಲಿ ಆ್ಯಕ್ಟ್ ಮಾಡಿಸಿದ್ರಲ್ಲ ಸರ್, ತುಂಬ ಥ್ಯಾಂಕ್ಸ್ ನನ್ನ ನಂಬಿ ಆ ಪಾತ್ರನ ಕೊಟ್ಟಿದ್ದಕ್ಕೆ. ಪ್ರೊಡ್ಯೂಸರ್ ಸರ್ ತುಂಬ ಥ್ಯಾಂಕ್ಸ್ ನಿಮ್ಗೂ. ಹಂಗೆ ಮಾಲು ಶ್ರೀನಿವಾಸ್ ಸರ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ಈ ವೇದಿಕೆಯಲ್ಲಿ. ನಾನು ಬಿಟ್ರೆ ಎಲ್ಲರೂ ಸಪೋರ್ಟ್ ನಮ್ಮ ಸಿನಿಮಾಗಿರಲಿ, ಹಿಂಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚು ಸಿನಿಮಾ ನಮ್ಮ ಸಂಸ್ಥೆಯಿಂದ ಬರುತ್ತೆ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಗಣೇಶ್. ನಾನು ತೆಲುಗು ಮತ್ತು ಕನ್ನಡ ಫಿಲಮ್ಸಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಲೀಡಾಗಿ ಮಾಡಿದ್ದೆ ಕನ್ನಡದಲ್ಲಿ.
2019-20 ನಡೀತಾ ಇತ್ತು, RH 100 ಅಂತ. ಸೊ ಆ ಸಿನಿಮಾದ ಹೀರೋ ನಾನು. ಆ ಟೈಮಲ್ಲಿ ನಿಮಗೆ ಗೊತ್ತು ಸಿಚುವೇಶನ್ ಹೇಗಿತ್ತು ಅಂತ. ಸೊ ಅದು ನನ್ನ ಮೂವಿ ರಿಲೀಸ್ ಆಗಿ ನೆಕ್ಸ್ಟ್ ದಿನನೇ ಟೆಲಿಗ್ರಾಮಲ್ಲಿ ಬಂದ್ಬಿಡ್ತು, ನಿಮಗೆ ಗೊತ್ತು ಈ ಸಿಚುವೇಶನ್ಸ್, ಪ್ರೆಸೆಂಟ್ ರಿಯಾಲಿಟಿ ಮಾತಾಡಬೇಕು, ಸುಮ್ಮನೆ ನಾವೇನೋ ಅಂದ್ಕೊಂಡು ಮಾತಾಡೋದಲ್ಲ. ಸೊ ಬಿಸ್ನೆಸ್ಸು ಅಷ್ಟೇ, ನೀವು ಹೇಳ್ದಂಗೆ ಮೂರು ಫೈಟ್ ಆಗಲಿ ಎಲ್ಲ, ಇವಾಗ ಆಗ್ರಿಗೇಟರ್ಸ್ ಇರ್ತಾರೆ ಮುಂಬೈಯಲ್ಲಿ, ಅವರೇ ಡಿಸೈಡ್ ಮಾಡ್ತಾರೆ ನಿಮಗೆ ನಿಮ್ಮ ಮೂವಿ ಎಷ್ಟು ಹೋಗ್ಬೇಕು ಏನು ಅಂದ್ಬಿಟ್ಟು. ಇವು ತೊಗೊಳ್ತಾನೆ ಇಲ್ಲ ಕನ್ನಡ ಮೂವೀಸು, ನೀವು ನೆಟ್ಫ್ಲಿಕ್ಸ್ ಆಗಲಿ, ನೀವು ಯಾವುದೇ ನೀವು OTT ಪ್ಲಾಟ್ಫಾರ್ಮ್ಸ್ ನೋಡಿ, ಕನ್ನಡ ತುಂಬ ಕಡಿಮೆ ಇದೆ. ಕ್ಯಾಮ್ರಾ ಹಿಂದೆ ಕೆಲಸ ಮಾಡೋದು, ಕ್ಯಾಮ್ರಾ ಮುಂದೆ ಮಾತಾಡೋಕ್ಕಾಗಲ್ಲ. ಸೊ ಒಳ್ಳೆ ಟೀಮು, ತುಂಬ ಒಳ್ಳೆ ಸಬ್ಜೆಕ್ಟು, ಎಲ್ಲರೂ ಚೆನ್ನಾಗಿ ಮಾಡಬೇಕು ಅಂತಲೇ ಮಾಡಿರ್ತಾರೆ. ಆದರೂ ಇದನ್ನು ತುಂಬ ಚೆನ್ನಾಗಿ ಮಾಡಿದ್ದೀವಿ ಅಂತ ನಾವು ಎಷ್ಟೇ ಹೇಳಿದ್ರು ನೀವೇನಂತಂದ್ರೆ ಮಾಮೂಲಿ ಮಾಡಿರ್ತಾರೆ ಅಂತ ಅನ್ಕೊಂತೀರ. ಬಟ್ ಸಿನಿಮಾ ಒಂದ್ಸಲ ನೋಡಿದ್ಮೇಲೆ ಗೊತ್ತಾಗುತ್ತೆ ಸಿನಿಮಾ ಹೆಂಗಿದೆ ಅಂತ. ನಮ್ಮ ಶಿಪ್ನ ನಾಯಕರಾದ ರಮೇಶ್ ಕೃಷ್ಣ ಅವರು ತುಂಬ ಶ್ರಮಪಟ್ಟು ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದಾರೆ. ಇದು ಒಂದು 1000 ಅಂತ ಹೇಳ್ಬೋದು, 14 ಹೇಳ್ತಾರೆ ಅಂತ ಹೇಳಿದ್ರಲ್ಲ 14 1, ಇದು ಜನ ಕರೆಕ್ಟಾಗಿ ನೋಡಿದ್ರೆ ಅರ್ಥ ಆಗುತ್ತೆ. ಸುಮ್ಮನೆ ನಾನು ಏನೇನೋ ಮಾತಾಡೋಕ್ಕಾಗಲ್ಲ, ತುಂಬ ಒಳ್ಳೆ ಕಾನ್ಸೆಪ್ಟ್ ಸರ್, ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ ನಾನು ವಿಷ್ಣು ಅನ್ನೋ ಪಾತ್ರ ಮಾಡಿದ್ದೀನಿ, ಪ್ಲಸ್ ಈ ಸಿನಿಮಾ ನಾನು ಪ್ರೊಡಕ್ಷನಲ್ಲಿ ಕೂಡ ವರ್ಕ್ ಮಾಡಿದ್ದೀನಿ. ಸೊ ಸಿನಿಮಾಲಿ ನಂಗೆ ತುಂಬ ಕಲಿಯೋಕೆ ಸಿಕ್ತು. ರಮೇಶ್ ಕೃಷ್ಣ ಸರ್ ಅಂತೂ ಅವ್ರ ಜೊತೆ ಏನೋ ಫ್ಯಾಮಿಲಿ ಥರ ಆಗೋಗಿತ್ತು ನಮ್ಮ ಟೀಮ್ ಬಂದ್ಬಿಟ್ರೆ. ಯಾಕಂದರೆ ಸರ್ ಎಲ್ಲನೂ ಪರ್ಫೆಕ್ಷನ್ ನೋಡೋರು, ನಮಗೆ ಬರೋವರೆಗೂ ಸರ್ರು ಹೇಗೆ ಓಕೆ ಮಾಡ್ತಿರಲಿಲ್ಲ. ಆಮೇಲೆ ಡಬ್ಬಿಂಗಲ್ಲೂ ಅಷ್ಟೇ, ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯ್ತು ನನಗಂತೂ. ಬಿಕಾಸ್ ಒಂದು ಕ್ಯಾರೆಕ್ಟರ್ ನಾನು ಡಬ್ಕುರ ಮಾಡಿದೆ, ಸೊ ತುಂಬ ಕಲಿತೆ ನನಗೂ. ಈ ಸಿನಿಮಾಲಿ ನನಗೆ ತುಂಬ ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಇತ್ತು, ಪ್ರೊಡಕ್ಷನ್ ಇರಲಿ, ಆ್ಯಕ್ಟಿಂಗ್ ಇರಲಿ, ಅಥವಾ ಡಬ್ಬಿಂಗ್ ಮಾಡೋದಿರಲಿ. ಸಿನಿಮಾ ಇಲ್ಲಿವರೆಗೂ ಬಂದಿದೆ, ಅದೇ ನಮಗೆ ತುಂಬ ಖುಷಿ. ಯಾಕಂದರೆ ಎಷ್ಟೊಂದು ಸಿನಿಮಾಗಳು ಮಾಡ್ತೀವಿ, ಏನಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ ನಮಗೆ. ಸೊ ಶ್ರೀಧರ್ ಸರ್ ತುಂಬ ಥ್ಯಾಂಕ್ ಯು, ರಮೇಶ್ ಕೃಷ್ಣ ಸರ್ ನಿಮಗೆ ನಿಮ್ಮ ಮೋಟಿವೇಶನ್ಗಂತೂ ನಾವು ತುಂಬ ಹ್ಯಾಟ್ಸ್ ಆಫ್ ಸರ್. ನಿಮ್ಮ ಎನರ್ಜಿ ಮೋಟಿವೇಶನ್ನು ಯಾವತ್ತೂ ಈಗ ಇರಲಿ ಸರ್. ಸರ್ ಟೈರ್ಡ್ ಆಗಲ್ಲ ಸೆಟ್ಟಲ್ಲಿ? ಒಂದಿನ ಶೂಟಿಂಗ್ ನೈಟ್ 2 ಮುಗ್ದಿದೆ, ಅವಾಗ ನಾನು ಪ್ರೊಡಕ್ಷನಲ್ಲಿ ವರ್ಕ್ ಮಾಡ್ತಿದ್ದೆ, ಸರ್ ಬೆಳಿಗ್ಗೆ 5 ರೆಡಿ ಆಗಿದ್ದಾರೆ, ನಾವು ಎಲ್ಲರೂ ಟೈರ್ಡ್ ಸೆಟ್ಟಲ್ಲಿ. ಸೊ ಸರ್ ಅಷ್ಟು ಒಂಥರ ಆ್ಯಕ್ಟಿವು. ಸೊ ತುಂಬ ಥ್ಯಾಂಕ್ ಯು ಸರ್. ಶ್ರೀಧರ್ ಸರ್ ತುಂಬ ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ. ತುಂಬ ಚೆನ್ನಾಗಿದೆ, ಪ್ಲಾಟ್ ವೈಸ್ ಮಾತ್ರ ತುಂಬ ಸರ್ಪ್ರೈಸಿಂಗ್ ಆಗಿರುತ್ತೆ, ಯಾರೂ ಗೆಸ್ ಮಾಡೋಕ್ಕಾಗಲ್ಲ. ಥ್ರಿಲ್ಲರ್ ಮತ್ತು ಸಸ್ಪೆನ್ಸ್ ಯಾರು ಜಾಸ್ತಿ ಇಷ್ಟಪಡ್ತಾರೋ ಈ ಮೂವಿ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಕೀರ್ತಿ, ಪ್ಲಾಟ್ ವೈಸ್ ಇಷ್ಟ ಆಗುತ್ತೆ, ಥ್ರಿಲ್ಲರ್ ಸಸ್ಪೆನ್ಸ್ ಎಲ್ಲ ಇದೆ. ಕೀರ್ತಿ, ನನ್ನ ಹೆಸರು ಕೀರ್ತಿ. ಈ ಮೂವಿ ಫಸ್ಟ್ ಪಾರ್ಟ್ ನೋಡ್ತಾ ಇರುವಾಗ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು, ಆದ್ರೆ ಸೆಕೆಂಡ್ ಪಾರ್ಟ್ ತುಂಬಾ ತುಂಬಾ ಚೆನ್ನಾಗಿದೆ. ಸೊ ಇಟ್ಸ್ ವರ್ತ್ ಯುವರ್ ಟೈಮ್, ಯು ಶುಡ್ ಡೆಫಿನೆಟ್ಲಿ.